प्रिय छात्राः नमस्ते। सर्वे जानन्ति एव समयः एकदा व्ययं भवति चेत् पुनः प्राप्तं न भवति। समयः अति अमूल्यम् अस्ति। समयस्य सदुपयोगं सर्वे करणीयम्। तदर्थमेव एकं सुभाषितम् अस्ति, क्षणश कणशश्चैव विद्यामर्थं च साधयेत्। क्षणत्यागे कुतो विद्या, कणत्यागे कुतो धनम्। अर्थम् अभवत्? अस्तु, सुलभम् अस्ति। ಒಂದೊಂದು ಕ್ಷಣವೂ ಕೂಡ ನಾವು ವಿದ್ಯೆಯನ್ನು ಅರ್ಜನೆ ಮಾಡಬೇಕು. ನಾವು ಎಲ್ಲ ಕಡೆ ನಮಗೆ ಜ್ಞಾನ ಸಿಗ್ತದೆ ಅನ್ನುವಂತಹ ಒಂದು ಯೋಚನೆಯಿಂದ ನಾವು ನೋಡಬೇಕು. ಹಾಗೆಯೇ ಒಂದೊಂದು ಪೈಸೆಯನ್ನು ಕೂಡ, ಒಂದೊಂದು ರೂಪಾಯಿಯನ್ನು ಕೂಡ ನಾವು ಒಟ್ಟು ಮಾಡಿ ನಾವು ಹಣವನ್ನು ಸಂಪಾದಿಸಬೇಕು. ಒಂದು ವೇಳೆ ಒಂದು ಸ್ವಲ್ಪ ಟೈಮ್ ಇದೆ, ಸ್ವಲ್ಪ ಟೈಮ್ ವೇಸ್ಟ್ ಮಾಡುವ ಅಂತ ನೀವು ತಿಳ್ಕೊಂಡ್ರೆ ನೀವು ಸಂಪೂರ್ಣವಾದ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ನೀವು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಒಂದು 2 ರೂಪಾಯಿ ಹೋದರೆ ಪರವಾಗಿಲ್ಲ ಅಂತ ನೀವು ಯೋಚನೆ ಮಾಡಿದರೆ ನಿಮಗೆ ಸಂಪತ್ತು ಹೆಚ್ಚಾಗುವ ಸಂದರ್ಭವೇ ಬರುವುದಿಲ್ಲ. ಆದ್ದರಿಂದ ಎಸ್, ಡೆಫಿನೆಟ್ಲಿ ವಿ ಹ್ಯಾವ್ ಟು ಯುಟಿಲೈಸ್ 1 minute ಟು ಗೇಯ್ನ್ ದ ನಾಲೆಜ್, ಟು ಅರ್ನ್ ದ ನಾಲೆಜ್. ಸೇಮ್ ವೇ ವಿ ಹ್ಯಾವ್ ಟು ಯುಟಿಲೈಸ್ 1 rupee ಟು ಗೇಯ್ನ್ ದ ವೆಲ್ತ್. ಸೊ ಬೈ ದಿಸ್ ಥಾಟ್ ವಿಲ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಓಕೆ, ಇನ್ ದ ಲಾಸ್ಟ್ ಕ್ಲಾಸ್ ವಿ ಅಬ್ಸರ್ವ್ ದ್ಯಾಟ್ ಇನ್ ನ್ಯೂ ಲೆಸನ್ ಅನುರಾಗೋದಯ. ದಟ್ ಟೈಟಲ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ love and affection is going to start. Same thing happened, isn't it? Last class we observed the lesson. What and all we observed the lesson? Yes, one kingdom was there, that is one person is handing the charge to his son, then that son to travel over the kingdom, and he reached to Kailas Parvata. And he observed one water pond near that one old Shiva temple. There also one kanya girl is doing tapasya. He got curious and went and asked that, why you are doing tapasya? She told that, there is very sad story, still if you are curious I will tell. Then she told that, yes, I am the daughter of Hamsa and Gauri, that means Gandharva and Apsara. So I am very beautiful one. So father gave name Mahashweta. Okay, ಹೀಗೆ ಮಹಾಶ್ವೇತ ಅಂತ ಹೆಸರು ತಂದೆ ಇಡ್ತಾರೆ ಅವಳ ರೂಪಕ್ಕೆ ತಕ್ಕಂತೆ. ಅವಳೇನು ಮಾಡ್ತಾಳೆ, ತನ್ನ ಬಾಲ್ಯಾವಸ್ಥೆಯನ್ನು ತಂದೆಯ ಮನೆಯಲ್ಲಿ ಕಳೀತಾಳೆ. ಒಂದು ದಿವಸ ತಾಯಿಯ ಜೊತೆಗೆ ಅವಳು ಸ್ನಾನಕ್ಕೆ ಹೋಗ್ತಾಳೆ. ಸ್ನಾನಕ್ಕೆ ಹೋಗ್ತಾ ಇರುವಾಗ ಅವಳಿಗೆ ಏನಾಗ್ತದೆ, ಒಂದು ಒಳ್ಳೆಯ ಪುಷ್ಪದ ಪರಿಮಳ ಬರ್ತದೆ. ಅದನ್ನು ಅರಸ್ಕೊಂಡು ಕಣ್ಮುಚ್ಕೊಂಡು ಹೋಗ್ತಾಳೆ. ಆ ಪರಿಮಳ ಬರುವ ಸ್ಥಳಕ್ಕೆ ಹೋಗಿ ನೋಡಿದಾಗ ಒಬ್ಬ ಮುನಿಕುಮಾರ, ಅವನು ಯಾರು ಏನು, ಹತ್ತಿರದಲ್ಲಿದ್ದ ಇನ್ನೊಂದು ಮುನಿಕುಮಾರ ಕೇಳ್ತಾಳೆ. ಆಗ ಅವನೆಲ್ಲ ವಿವರಿಸಿ ಹೇಳ್ತಾನೆ. ಹೀಗೆ ಶ್ವೇತಕೇತು ಅನ್ನುವಂತಹ ಒಬ್ಬ ಇದ್ದಾನೆ, ಅವನು ತುಂಬ ದೇವಲೋಕದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದವನು. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದಿನ ಸ್ನಾನಕ್ಕೆ ಹೋದಾಗ ಲಕ್ಷ್ಮಿಯನ್ನು ನೋಡ್ತಾಳೆ, ಅನುರಾಗ ಹುಟ್ಟುತ್ತದೆ. ಅದರಿಂದ ಅವರು ಒಟ್ಟಾಗಿ ಅದರಿಂದ ಒಂದು ಮಗು ಹುಟ್ಟುತ್ತದೆ. ಲಕ್ಷ್ಮಿ ಆ ಮಗು ಅಂತಂದು ಆ ಶ್ವೇತ ಕೇತುವಿಗೆ ಕೊಡ್ತಾಳೆ. ಅವನು ಸಾಕಿದ ಮಗ ಇವನು, ಶ್ವೇತ ಕೇತು ಸಾಕಿದ ಮಗ ಪುಂಡರೀಕ ಅಂತ ಹೇಳ್ತಾನೆ. ಅಷ್ಟು ಪುಂಡರೀಕ ಅಂತ. ಆದರೆ ಇನ್ನೊಂದಿದೆ ಅಲ್ಲ, ಇನ್ನೊಂದು ಯಾವುದು, ಇನ್ನೊಂದು ಪ್ರಶ್ನೆ, ಅವನ ಕಿವಿಯಲ್ಲಿ ಏನಿದೆ, ಅದು
ಇನ್ನೊಂದು ಪ್ರಶ್ನೆ ಅಲ್ವಾ? ಆ ಇನ್ನೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಹೊರಡ್ತಾರೆ. ಏನಂತ ಹೊರಡ್ತಾರೆ? ಓಕೆ, ಆ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಅವನು ಕಿವಿಯಲ್ಲಿ ಏನಿಟ್ಕೊಂಡಿದ್ದಾನೆ ಅಲ್ವಾ? ಕಿವಿಯಲ್ಲಿ ಏನು ಇಟ್ಕೊಂಡಿದ್ದಾನೆ? ಓಕೆ, ಏನಿಟ್ಕೊಂಡಿದ್ದಾನೆ ಕಿವಿಯಲ್ಲಿ ಅಂತ ಹೇಳಿದ್ರೆ, ಪರಿಮಳಯುತವಾದಂತಹ, ತುಂಬ ಪರಿಮಳಯುತವಾದಂಥ ಪಾರಿಜಾತ ಮರ. ಅದು ಸಹ ಎಲ್ಲಿ? ಸಮುದ್ರ ಮಥನದಲ್ಲಿ ಹುಟ್ಟಿ ಬಂದಂತಹ ಪಾರಿಜಾತ ಮರದ ಒಂದು, ಪಾರಿಜಾತ ಮರದ ಒಂದು ಹೂವನ್ನು ಅವನು ಇಟ್ಕೊಂಡಿದ್ದಾನೆ ಅಲ್ವಾ? ಆ ಹೂವನ್ನು ಪಾರಿಜಾತ ಮರದ ಹೂವು ಅಂತ ಅವನು ಸಹಚರ ಹೇಳ್ತಾನೆ. ಹೀಗೆ ಹೇಳಿದ ನಂತರ ಅವಳಿಗೆ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಅದನ್ನು ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಯಂ ಚ ಸುರಾಸುರೈಹಿ ಮಥ್ಯಮಾನಾತ್ ಕ್ಷೀರಸಾಗರಾತ್ ಉದ್ಗತಃ ಪಾರಿಜಾತ ನಾಮ ಪಾದಪಸ್ಯ ಮಂಜರಿ. ಪಾರಿಜಾತಸ್ಯ ಮಂಜರಿ. ಆಯ್ತಾ? ಏನು ಹೇಳ್ತಾ ಇದ್ದಾರೆ? ಯಂ ಆಗಲಿ, ಪಾರಿಜಾತ ಮಂಜರಿ ಅಂತ ಹೇಳಿದ್ರೆ ಆ ನಮ್ಮ ಇದರದ್ದು ಪಾರಿಜಾತ ಮರದ ಒಂದು ಹೂವು ಅಂತ ಹೇಳ್ತಾ ಇದ್ದಾರೆ. ಈಗ ಏನಾಯಿತು ಅಂತ ನೋಡುವ. ಇತ್ಯುಕ್ತವತೀ ತಸ್ಮಿನ್ ಸಾ ತಪೋಧನಯುವಾ ಕಿಂಚಿದುಪದರ್ಶಿತಸ್ಮಿತೋ ಮಾಂ ಅವದೀತ್. ಹೀಗೆ ಅವಳು ಪ್ರಶ್ನೆಯನ್ನು ಕೇಳಿ ಉತ್ತರ ಪಡಿತಾ ಇರುವಾಗ ಇವನು ಪುಂಡರೀಕ ನೋಡ್ತಾನೆ. ನೋಡಿ, ತಪೋಧನಯುವ, ಅವನು ತಪಸ್ಸು ಮಾಡ್ತಿರೋ ಯುವಕ ಅವನು. ಕಿಂಚಿತ್ ಉಪದರ್ಶಿತ ಸ್ಮಿತು, ಅವನೊಂದು ಚಿಕ್ಕ ಮಂದಹಾಸ ತೋರಿಸ್ತಾ ಮಾಂ ಅವಧೀತ್ ನನಗೆ ಈಗ ಹೇಳ್ದ. ಯಾರಿಗೆ? ಮಹಾಶ್ವೇತಳಿಗೆ. ಈಗ ಹೇಳ್ತಾನೆ, ಏನು ಹೇಳ್ತಾಳೆ? ಐ ಕುತೂಹಲಿನಿ, ಓ ಕ್ಯೂರಿಯಸ್ ಪರ್ಸನ್, ಕಿಮನೇನ ಪ್ರಶ್ನಾಯಾಸೇನ. ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾ ಆಯಾಸ ಪಡೋದು ಯಾಕೆ? ನೇರವಾಗಿ ಕೇಳ್ಬೋದಲ್ವಾ. ಏನು? ಯದಿ ರುಚಿತ ಸುರಭಿ ಪರಿಮಳ, ಒಂದು ವೇಳೆ ನಿಮಗೆ ಆ ಪುಷ್ಪದ ಸುರಭಿ ಪರಿಮಳ ನಿಮಗೆ ರುಚಿಸಿದ್ರೆ, ತದಾ ಗೃಹ್ಯತಾಂ ಇಯಂ, ಹಾಗಾದ್ರೆ ತೆಗೆದುಕೊಯ್ದನು. ಇತ್ಯುಕ್ತ ಹೀಗೆ ಹೇಳಿ ಸುಮ್ಮನೆ ಇರಲಿಲ್ಲ. ಸಾಮೂಪಾಸೃತ್ಯ, ಅವನು ಅವಳ ಹತ್ರ ಹೋಗಿ ಆತ್ಮೀಯಾತ್ ಶ್ರವಣಾದ ಅಪನೀಯ, ತುಂಬ ಆತ್ಮೀಯನಾಗಿ, ತುಂಬ ಫೆಮಿಲಿಯರ್ ಆಗಿ, ತುಂಬ ಇಂಟ್ರೆಸ್ಟಿಂದ, ಅಂದರೆ ಇದೆ ಒಳಿಯೋಳು ತಗೊಂಡು ಹೋಗಲಿ ಅಂತೇಳಿ ಆ ಒಂದು ಇದೆಲ್ಲ ತುಂಬ ಆತ್ಮೀಯತೆಯಿಂದ ಕ್ಲೋಸ್ ಆಗಿ ಅದನ್ನೆಲ್ಲ ಹೀಗೆ ತೆಗೆದು ಮದಿಯೇ ಶ್ರವಣ ಪುಟೇ ತಾಮಕರು, ತನ್ನ ಕಿವಿ ಹತ್ರ ಅವನು ಅದನ್ನು ಇಟ್ಟ, ಕಿವಿಯಲ್ಲಿ ಇಟ್ಟ. ಯಾರ ಕಿವಿಯಲ್ಲಿ? ಮಹಾಶ್ವೇತ ಅವಳ ಕಿವಿಯಲ್ಲಿ ಇಟ್ಟ. ಆಗ ಏನಾಯಿತು? ಮಮತು ತತ್ಕರ ತಲಾ ಸ್ಪರ್ಶ ಲೋಭೇನ ತತ್ಕ್ಷಣಂ ಅಪರಮಿವ ಪಾರಿಜಾತ ಕುಸುಮಂ ಅವತಂ ಸ ಸ್ಥಾನೇ ಪುಲಕಂ ಆಸೀತ್. ನನಗೇನಾಯ್ತಾಗ?
ಅವನ ಇಡುವಾಗ ಒಂದು ಅವನ ಕೈಯ ಸ್ಪರ್ಶ ಆಯ್ತಲ್ಲ, ಆ ಸ್ಪರ್ಶ ಆ ತಕ್ಷಣ ಇನ್ನೊಂದು ಆ ಸ್ಪರ್ಶದಿಂದಾಗಿ ಆ ಸ್ಪರ್ಶದ ಸ್ಥಳದಲ್ಲಿ ಇನ್ನೊಂದು ಪಾರಿಜಾತ ಹೂವು ಬಂತೋ ಏನೋ ಹಾಗೆ ರೋಮಾಂಚನ ಆಯಿತು. ಪಾರಿಜಾತ ಹೂ ಇನ್ನೂ ಇಟ್ಟಿಲ್ಲ, ಇಡುವುದಕ್ಕಿಂತ ಮುಂಚೆ ಸ್ವಲ್ಪ ಬೆರಳತಾಗ್ತು, ಆಗಲೇ ಪಾರಿಜಾತ ಹೂ ಇಟ್ಟ ಹಾಗಾಯ್ತು, ಅಷ್ಟು ರೋಮಾಂಚನ ಆಯಿತು. ಸಹಜ ಮತ್ ಕಪೋಲ ಸ್ಪರ್ಶ ಸುಖೇನ, ಅವನಾದ್ರೂ ನನ್ನ ಕಪೋಲ ನನ್ನ ಈ ಕೆನ್ನೆಯ ಭಾಗದಲ್ಲಿ ಸ್ಪರ್ಶ ಸುಖದಿಂದ ತಾಗಿದ ಒಂದು ಸುಖದಿಂದ ತರಳೀಕೃತಾಂಗುಲಿ ಚಾಲಕಾತ್ ಅಂಗುಲಿ ಬೆರಳುಗಳೆಲ್ಲ ಅಲ್ಗಾಡ್ಲಿ ಶುರುವಾಯಿತು. ಕರತಲಾತ್ ಅಕ್ಷಮಾಲಾಂ ಲಜ್ಜಯ ಸಹ ಗಲಿತಂ, ತುಂಬ ನಾಚಿಕೆಯಿಂದ ಆ ಜಪಮಾಲೆ ಲಜ್ಜೆ ನಾಚಿಕೆಯಿಂದ ಕರತಲ ಕೈಯಿಂದ ಜಾರಿ ಕೆಳಗೆ ಬಿತ್ತು. ಕೆಳಗೆ ಬಿದ್ದರೆ ಸಾಕ, ಕೆಳಗೆ ಬಿದ್ದದ್ದವನಿಗೆ ಗೋಚರವೇ ಇಲ್ಲ. ಗಲಿತಂ ಅಪಿ ನ ಜ್ಞಾಸೀತ್, ಕೆಳಗೆ ಬೀಳುದು ಕೂಡ ಅವನಿಗೆ ಗೊತ್ತೇ ಆಗಲಿ. ಅಥಾಹಂ ತಾಂ ಸಂಪ್ರಾಪ್ತಮೇವ, ಆಗ ನಾನೇನು ಮಾಡಿದೆ, ಅದು ಬೀಳ್ತಾ ಉಂಟಲ್ಲ ಭೂಮಿಗೆ ಬೀಳಲಿಕ್ಕೆ ಬಿಡಲಿಲ್ಲ. ತಾಂ ಸಂಪ್ರಾಪ್ತಮೇವ ಅದನ್ನು ಹಿಡ್ಕೊಂಡು ಭೂತಲಂ ಅಕ್ಷಮಾಲಂ ಗೃಹೀತ್ವ, ಭೂಮಿಗೆ ಬೀಳುವುದಕ್ಕಿಂತ ಮುಂಚೆ ಆ ಅಕ್ಷಮಾಲೆಯನ್ನು ಹಿಡ್ಕೊಂಡು ಸಲಿಲಂ ತದ್ಭುಜ ಪಾಶ ಸಂಧಾನಿತ ಕಂಠಗ್ರಹ ಸುಖಂ ಇವಾನುಭವಂತಿ. ತದ್ಭುಜ ಪಾಶ, ಅವನ ಭುಜ ಪಾಶ ಇದನ್ನೆಲ್ಲ ಆ ಪಾಶ ಅಂತ ಹೇಳಿದ್ರೆ ಇದು ನೂಲು, ನೂಲಿಂದ ಕಟ್ಟಿರ್ತಾರಲ್ಲ ಅದನ್ನು. ಸಂಧಾನಿತ ಕಂಠ ಗ್ರಹ ಸುಖಂ ಇವಾನುಭವಂತಿ, ಅದನ್ನು ತನ್ನ ಕೊರಳಿಗೆ ಹಾಕಿ ಅದರ ಸುಖವನ್ನು ಅನುಭವಿಸಿದ್ಲು. ದರ್ಶಿತ ಅಪೂರ್ವ ಹಾರ ಲತಾ, ಅವಳು ಒಂದು ಅಪೂರ್ವ ಈ ಮೊದಲು ನೋಡದೇ ಇರುವಂತಹ ಒಂದು ಹಾರವನ್ನು ನೋಡಿದ್ಲು. ಲೀಲಾಂ ಕಂಠಾಭರಣತಾಂ ಅನಯತು, ತನ್ನ ಕಂಠಾಭರಣ ಅಂತ ಹೇಳ್ಕೊಂಡು ಮುಂದೆ ನಡೆದ್ಲು. ಮುಂದೆ ನಡೆದಾಗ ಇಲ್ಲಿ ಸ್ವಲ್ಪ ಆಚೆ ಆಯ್ತಲ್ಲ. ಸೊ ಒನ್ಸ್ ಅಗೇನ್ ವಿಲ್ ಸಿ ದಿಸ್ ಇನ್ ದಿಸ್ ಪ್ಯಾರಾ. ದೇ ಟೋಲ್ಡ್ ದ್ಯಾಟ್ ಎಸ್ ಆಫ್ಟರ್ ಎನ್ಕ್ವೈರಿಂಗ್ about that Pundrika saw this girl and gave one small smile and told that, oh curious girl, why are you getting more tired by asking question? If you have really interest toward this flower, directly ask. Yes, take this flower. Like that he told and came near to that girl and removed her flower and kept her ear. At that moment, little fingers are touched her this kapola, and she felt that yes, when that hand fingers are touching, she felt that one another parijata flower is there at that place. That means that much romancha, that much blooming. Yes, that much is yes, very happy feeling she got. At the same time, he also yes, when he touched that, his fingers are shivering. Because of that, this chain to use that is got shy, that it went down, falling down. Immediately she went and captured that, caught that chain and wearing herself and going forward. Okay, immediately now see that ucchalitayancha mai dvitiyo muni dharakah tam avadit. Okay, yes, mai nannalli enaitu ucchalitayam ondu ussaha bandaga aitu antaddu nodi enaitu dvitiyo munikam eratne munikumar iddanalla ತಮ್ಮ ಅವಧೀತ್ ಆ ಪುಂಡರೀಕನಿಗೆ ಹೇಳಿದ್ದು ಎಂತ ಸಖೆ ಪುಂಡರೀಕ ನೈತದನುರೂಪಂ ಭವತಃ ಓ ಫ್ರೆಂಡ್ ಪುಂಡರೀಕ ಇದು ನಿಮಗೆ ಯೋಗ್ಯವಲ್ಲ. ಯಾವುದು? ಅವಳು ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ, ಇವನು ಸುಮ್ಮನೆ ನಿಂತಿದ್ದಾನೆ. ಧೈರ್ಯ ಧನಾಹಿ ಸಾಧವ
ನೀನೊಬ್ಬ ಸಾಧು, ನೀನೊಬ್ಬ ಸಜ್ಜನ, ನೀನು ಮುನಿಕಮಾರ, ಅವರಿಗೆ ಧೈರ್ಯವೇ ಸಂಪತ್ತು, ನೀನು ಧೈರ್ಯ ತಗೊಳ್ಬೇಕು, ಅವನು ಅವಳಿಗೆ ಕೊಡ್ಲಿಕ್ಕೆ ಹೇಳಬೇಕು. ಕ್ವಾತೆ ತದ್ಧೈರ್ಯಂ, ಕ್ವಾ ಅಂತ ಹೇಳಿದ್ರೆ ಕುತ್ರ, ಎಲ್ಲಿ ಎಲ್ಲಿ ನಿನ್ನ ಧೈರ್ಯ? ಕ್ವಾ ಸಾವಿಂದ್ರಿಯ ಜಹ ಜಯ, ಕ್ವಾ ಸಾವಿಂದ್ರಿಯ ಜಯ, ಇಂದ್ರಿಯ ಜಯ, ನಿನ್ನ ಇಂದ್ರಿಯ, ನೀನು ಇಂದ್ರಿಯಗಳನ್ನೆಲ್ಲ ಜಯಿಸಿದ್ದಿ, ಅದು ಎಲ್ಲಿ ಹೋಯ್ತು? ಕ್ವಾತೆ ಗುರುಪದೇಶ, ನಿನಗೆ ಗುರುಗಳು ಉಪದೇಶ ಮಾಡಿದರೆ ಅದೆಲ್ಲೆಲ್ಲ ಹೋಯ್ತು? ಕಥಂ ಕರತಲಾತ್ ಗಲಿತಾಂ ಅಪಹೃತಾಂ ಅಕ್ಷಮಾಲಾಂ ಅಭಿನ ಲಕ್ಷ್ಯಸಿ, ಯಾಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ನಿನ್ನ ಕೈಯಿಂದ ರುದ್ರಾಕ್ಷ ಮಾಲೆ ಕೆಳಗೆ ಬಿದ್ದಿದೆ, ಅದನ್ನು ಯಾರು ಅಪಹರಿಸ್ಕೊಂಡು ಹೋಗ್ತಾ ಇದ್ದಾರೆ, ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಆದರೂ ನಿಮ್ಗೆ ಗೊತ್ತಾಗ್ತಾ ಇಲ್ಲ? ಇಸ್ಂಟ್ ಇಟ್? ಓಕೆ. ಸೊ ಕಥಂ ಕರತಲಾತ್ ಗಲಿತಾಂ ಅಪಹೃತಾಂ ಅಕ್ಷಮಾಲಾಮಪಿ ನ ಲಕ್ಷ್ಯಸಿ, ಅಹೋ ವಿಗತ ಚೇತನತ್ವಂ ಅಪಹೃತ ನಾಮೇಯಂ. ಓ ಮೂರ್ಖನೇ, ಅವಳು ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ, ಇಯಮಪಿ ತಾವತ್ ಅಪಹರ್ಯಮಾಣಂ ಅನಯ ಆನ್ ಅನಾರ್ಯಯ ನಿವಾರ್ಯತಾಂ ಹೃದಯ. ಏನು ಹೇಳ್ತಾ ಇದ್ದಾನೆ ಈ ದುಷ್ಟ ಯುವತಿ? ಏನು ಮಾಡ್ತಾ ಇದ್ದಾಳೆ? ಅನಾರ್ಯಯ, ಅನಾರ್ಯ, ಆರ್ಯ ಅಂತ ಹೇಳಿದ್ರೆ ಒಳ್ಳೆ, ಅನಾರ್ಯ ಅಂದರೆ ದುಷ್ಟ. ಅನಾರ್ಯ ಯುವತಿ ನಿನ್ನ ಹೃದಯವನ್ನು ಕದ್ದೊಯ್ತಿದ್ದಾಳೆ, ಅವಳನ್ನು ನೀನು ತಡಿಬೇಕು. ಸೊ ಇನ್ ದಿಸ್ ಪ್ಯಾರಾ ದ ಟೆಲಿಂಗ್ ಅಬೌಟ್ ದ್ಯಾಟ್ ಅನದರ್ ಮುನಿಕುಮಾರ ಈಸ್ ಟೆಲಿಂಗ್ ಟು ದಿಸ್ ಪುಂಡರೀಕ ದ್ಯಾಟ್ ಸ್ಟಾಪ್ ಹರ್. ವೈ? ಬಿಕಾಸ್ ಸಿ ದಿಸ್ ಈಸ್ ನಾಟ್ ಸುಟೇಬಲ್ ಫಾರ್ ಯು, ವಿಚ್ ಈಸ್ ನಾಟ್ ಸುಟೇಬಲ್, ಯು ಆರ್ ನಾಟ್ ಟೇಕಿಂಗ್ ಕರೇಜ್, ಯು ಆರ್ ನಾಟ್ ಶೋಯಿಂಗ್ ದ್ಯಾಟ್ ಯು ಆರ್ ಕೇಮ್ ಔಟ್ ಫ್ರಮ್ ದ ಡಿಸೈರ್ನೆಸ್ ಆಫ್ ದ ಆರ್ಗನ್ಸ್. ಎಸ್, ಇಂದ್ರಿಯ ಜಯ. ಎಸ್, ಗುರುಪದೇಶ ಯು ಫರ್ಗಾಟನ್. ಎಸ್, ವೈ? ಇಫ್ ಇಟ್ ಈಸ್ ಫೆಲ್ ಡೌನ್ ಆಲ್ಸೋ ಯು ಆರ್ ನಾಟ್ ರೆಸ್ಪಾಂಡಿಂಗ್, ರಿಪ್ಲೈಯಿಂಗ್, ಇಸ್ಂಟ್ ಇಟ್? ಎಸ್. ಸೊ ಸ್ಟಾಪ್ ಹರ್ ಲೈಕ್ ದ್ಯಾಟ್, ಅನದರ್ ಮುನಿಕುಮಾರ ಟೋಲ್ಡ್. ತದಾ ಸಹ ಕಿಂಚೇದ್ ಉಪಜಾತ ಲಜ್ಜಾ ಇವ ಪ್ರತ್ಯವಾದೀತ್. ಅಟ್ ದ್ಯಾಟ್ ಮೂಮೆಂಟ್ ಶಿ ಗಾಟ್, ಸಾರಿ, ದಿಸ್ ಪುಂಡರೀಕ ಗಾಟ್ ಲಿಟಲ್ ಶೈನೆಸ್, ಸ್ವಲ್ಪ ನಾಚಿಕೆ ಆಯ್ತು ಪುಂಡರೀಕನಿಗೆ. ಶ, ನಾನು ಎಂತ ಮಾಡಲಿಲ್ಲಲ್ಲ, ಸುಮ್ಮನೆ ನಿಂತ್ಬಿಟ್ಟೆ ಅಲ್ಲ. ಸಖೆ ಕಪಿಂಜಲ ಕಿಂ ಮಾಮನ್ಯಥಾ ಸಂಭಾವಯಸಿ, ಓ ಕಪಿಂಜಲ ನನ್ನನ್ನು ತಪ್ಪಾಗಿ ತಿಳ್ಕೊಳ್ಬೇಡ. ಇತ್ಯಭಿದಾಯ, ಹೀಗೆ ಹೇಳಿ ಅಲೀಕ ಕೋಪ ಕಾಂತೇನ, ಒಂದು ಸುಳ್ಳು ಕೋಪದಿಂದ ಹೀಗೆ ಕೋಪ ಮಾಡಿಕೊಂಡು, ಕಾಂತೇನ ಪ್ರಯತ್ನ ವಿರಚಿತ, ಏನಾಯಿತು ಒಂದು ಆ ರಮಣೀಯತೆಯನ್ನು, ಆ ಸುಂದರತೆ ಏನಿದೆ ಅಲ್ಲ ಅದನ್ನು ಯೋಚನೆ ಮಾಡಿಕೊಂಡು, ಭೀಷಣ ಭ್ರುಕುಟಿ ಭೂಷಣೇನ, ತುಂಬ ಕೋಪದಿಂದ ಹೀಗೆ ಹುಬ್ಬು ಗಂಟಿ ಗಂಟಿಕ್ಕೊಂಡು, ಸ್ಫುರಿತಾಧರೇಣ, ಅವನ ತುಟಿಗಳು ಅಲಗಾಡ್ತಾ ಉಂಟು, ಮುಖೇಂದ್ರ ಅವನ ಬಾಯಿಂದ ಮಾಂ ಅವದತ್, ನನಗೆ ಈ ರೀತಿಯಾಗಿ ಹೇಳಿತು. ಏನು? ಚಪಲೆ ಪ್ರದೇಶಾದಸ್ಮಾತ್ ಯಾಂ ಇಮಾಂ ಕ್ಷಮಾಲಾಂ ಅದತ್ವ ಪದಾತ್ ಪದಮಪಿ ನ ಗಂತವ್ಯಂ. ಇದು ಏನಾಯಿತು? ಚಪಲೆ, ಓ ತುಂಬ ಆಸೆ ಬುರುಕಿಯೇ ಅಲ್ವಾ, ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಪ್ರದೇಶಾದಸ್ಮ, ಈ ಪ್ರದೇಶವನ್ನು ಬಿಟ್ಟು ಹೋಗಬಾರ್ದು, ನಗಂತವ್ಯಂ, ಹೋಗಲೇಬಾರ್ದು. ಯಾವಾಗ? ಇಮಾಂ ಅಕ್ಷಮಾಲಾಂ ಅದತ್ವ, ಆ ಅಕ್ಷಮಾಲೆ ಉಂಟಲ್ಲ, ಆ ರುದ್ರಾಕ್ಷಿ ಮಾಲೆಯನ್ನು ಕೊಡದೆ ನೀನು ಈ ಪ್ರದೇಶದಿಂದ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಬಾರ್ದು. ಈ ರೀತಿಯಾಗಿ ಹೇಳಿದ ತಚ್ಚ ಶ್ರುತ್ವಾಹಂ ಆತ್ಮ ಕಂಠ ಉನ್ಮುಚ್ಯ ಏಕಾವಲೀಂ ಭಗವನ್ ಗೃಹ್ಯತಾಂ ಅಕ್ಷಮಾಲಾ ಇತಿ ಮನ್ಮುಖ ಸಕ್ತ ದೃಷ್ಟೇ ಶೂನ್ಯ ಹೃದಯ ಸ್ಯಾಸ್ಯ ಪ್ರಸಾರಿತೇ ಪಾಣೋ ನಿಧಾಯ. ಏನಾಯಿತು? ತಚ್ಚ, ಅದರ ನಂತರ ಏನು ಮಾಡಲಿಕ್ಕಿಲ್ಲ, ಅಷ್ಟು ಆರ್ಡರ್ ಕೊಟ್ಟಾಗಿದೆ. ಶ್ರುತ್ವಾಹಂ, ಇದನ್ನು ಕೇಳಿದ ನಂತರ ಆತ್ಮಕಂಠಾತ್ ಉನ್ಮುಚ್ಯ, ಅವಳ ಕುತ್ತಿಗೆಯನ್ನು ತೆಗೆದು, ಏಕಾವಲಿ ಒಂದು ಸರವನ್ನು, ರುದ್ರಾಕ್ಷಿ ಮಾಲೆ ಅಂತ ಒಂದು ಸರವನ್ನು ಹೀಗೆ ತೆಗೆದು, ಭಗವಾನ್ ಗೃಹ್ಯತಾಂ ಅಕ್ಷಮಾಲ, ತೆಗೆದುಕೊಳ್ಳಿ ನಿಮ್ಮ ರುದ್ರಾಕ್ಷಿ ಮಾಲೆ.
इति मन्मुखासक्त दृष्टे दृष्टियन्नु केळगे हाकोंडु शून्य हृदयस्य तुंब मनसु तुंब शून्य आद हागे अवळु प्रसारिते बाणो निधाय अवळ कालन्नु मुंदे प्रसारिसि मुंदे मुंदे चलता निधाय इड़ता ಮುಂದೆ ಹೋಗ್ತಾಳೆ. ಯಾಕೆ ಅವಳು ಬಂದು ಸ್ನಾನಕ್ಕೆ ಮುಂದೆ ಹೋಗ್ತಾಳೆ. ಸ್ವೇದ ಸಲಿಲ ಸ್ನಾತಾಪಿ ಬೆವರಿನಿಂದ ಒಮ್ಮೆ ಸ್ನಾನ ಮಾಡಿದ ಹಾಗೆ ಆಗಿದೆ. ಪುನಃ ಸ್ನಾನ ಅವತಾರ ಸ್ನಾನಕ್ಕೆ ಹೋದ್ಲು. ಸ್ನಾನದ ನಂತರ ಪುನಃ ಇವಂದೇ ಚಿಂತೆ, ಪುಂಡ್ರೀಕಂದೇ ಚಿಂತೆ. ಉತ್ಥಾಯ ಚ ಅವನು ಅವಳು ಅಲ್ಲಿಂದ ಎದ್ದು ಬರ್ತಾಳೆ. ಕಥಂ ಹೇಗೋ ಕಷ್ಟದಿಂದ ಪ್ರಯತ್ನಪೂರ್ವಕ ಮೇಲೆ ಬರ್ತಾಳೆ. ನಂತರ ಮನೆಗೆ ಹೋಗಬೇಕು ಅಂತ ಅನಿಸ್ತಾನೆ ಇಲ್ಲ ಅವಳಿಗೆ. ಆದರೂ ಕೂಡ ನಿಯಮಾನ ಸಖಿ ಜನೇನ, ಆ ಸಖಿ ಜನ ಒಂದು ಬನ್ನಿ ಬನ್ನಿ ಅಂತ ಒಂದು ನಿಯಮ ನಿಯಂತ್ರವಾಗಿ ಕರೆಯೋದ್ರಿಂದಾಗಿ ಬಲಾದಂಬಯ ಸಹ ತುಂಬ ಬಲಾತ್ಕಾರವಾಗಿ ಫೋರ್ಸ್ಫುಲಿ ತಾಯಿಯ ಜೊತೆಗೆ ತಮೇವ ಚಿಂತೆಯಂತಿ ಆ ಪುಂಡರೀಕನನ್ನೇ ಚಿಂತಿಸ್ತಾ ಸ್ವಭವನಂ ಅಯಾಸಿಷಂ ತನ್ನ ಮನೆಗೆ ಹಿಂದಿರುಗಿ ಬರ್ತಾಳೆ. ಅಲ್ಲಿಗೆ ಈ ಪಾಠ ಮುಗಿತದೆ. ಇನ್ ದಿಸ್ ಲಾಸ್ಟ್ ಪಾರ್ ದೇ ಎಕ್ಸ್ಪ್ಲೇನ್ ದ್ಯಾಟ್ ಪುಂಡರೀಕ ಟೋಲ್ ಟು ಹಿಸ್ ಫ್ರೆಂಡ್, ದಟ್ ಮೀನ್ಸ್ ಅನದರ್ ಮುನಿಕುಮಾರ, ಓ ಫ್ರೆಂಡ್ ಕಪಿಂಜಲ, ಡೋಂಟ್ ಥಿಂಕ್ ಡಿಫರೆಂಟ್ಲಿ ಅಬೌಟ್ ಮೀ, ಐ ಆಮ್ ಪ್ರಾಪರ್ ಲೈಕ್ ದ್ಯಾಟ್ ಹಿ ಟೋಲ್ಡ್. ಆ್ಯಂಡ್ ಹಿ ಶೋಡ್ ಲಿಟಲ್ ಅನ್ರಿಯಲ್ angriness, and with that beauty thinking about the beautiness, and she that Pundarika did this eyebrow little closer when we do angry like this. Spuritadharena, his lips are shivering with that mouth. He told something. What is that? Oh greedy lady, stop. Without giving that Rudrakshimala, Akshamala, you should not keep one step also forward from this place. Later she removed that and gave to that Pundarika and told that. But he told, gave. And with very difficult, that means empty heart, when she gave that chain to that Pundarika, she felt that my heart is empty. And she saw downside, drishti. Then continuously, she moved another place to take bath. Actually, already she took bath with the sweat. Once again, she took bath in what? After finishing her bath, Uttaya, she got up with great difficulty, with the force of friends and mother, continuously thinking about that Pundarika. Finally, she reached to her house. This is our sixth chapter, Anuraga Udaya. Like this, those two persons got the love and affection first time. Okay, I think everybody liked this lesson chapter, isn't it? Okay, next they are giving Shabdartha. Samacharaha writes Padam Kritam Madhumasaha Vistarita Pullaha Kusum Kumuda Kuvalaya Kullaraha Mrinalaha Vananile Vanaline Lop ವನಾಲಿನೇನೋಪನೀತಂ ಬಕುಲಫಲಂ ಕಲಯಂತಂ ಅನುಬಧ್ಯಮಾನಂ ಸಂಕೇತಸ್ಥಾನಂ ಅನಾಘ್ರಾತಪೂರ್ವಂ ತಿಲಕಭೂತಿಃ ಅಮಾನುಷಲೋಕಃ ಉಪಾರೂಢಂ ಇಂಧನೀಕೃತಃ ಕರ್ಣಾವತಂ ಸ್ವೀಕೃತಾಂ ಶೋಕವಿಧುರಂ ಯುಗ್ಮಲೋಚನಂ ಅಮೃತಬಿಂದು ನಿಸ್ಸಂದಿನೀಂ ಅಖಿಲಮಂಡಲ ನಿಷ್ಪಾದನಂ ಘೃತವೃತಂ ಸಂಭಾರಃ ತಪಸ್ತಡಾಗಃ ಮುನಿಮಾಯಾಮಯಃ ಸುಜತಾ ಪ್ರಾಪ್ತ ಪ್ರಸಾರಾಃ
कर्ण कौशलाभ्यास गलिताम अपि तरलीकृतम उज्ज्वलिता सा रक्ता रक्ता अशेष पूजनीया विगत चेत नत्वम यम जाति ही अनार्यया पक्षमाला माला अस्तु अलीक कोप कांतेन पदात पदमपि प्रत्युद्गच्छन्निव समोद्गमः एकावली अति प्रकटया शून्यहृदयः विकृत्याः लाइक दिस विल गेट द मीनिंग्स एक वाक्य न उत्तर पूर्ण फुल सेंटेंस योर महाश्वेतायाः पिता कः महाश्वेतायाः पिता हंसः महाश्वेता कं प्रति स्ववृत्तान्तं कथयति महाश्वेतः तारापीडं प्रति स्ववृत्तान्तं कथयति महाश्वेता स्नातुं कुत्र आगच्छति महाश्वेतः स्नातुं अच्छेत्सरः आगच्छति महाश्वेता किम् अजिघ्रत् महाश्वेतः सुगन्धं पुष्पसुगन्धं श्वेतकेतोः तनयः कः श्वेतकेतोः तनयः पुण्डरीकः कन्नडभाषे आङ्ग्लभाषे उत्तरं लिखत कः पाठनाम उल्लिख्य कः कं प्रति अवदत् इति संस्कृतभाषया लिखत यू हेव् टु रैट् द लेसन् नेम् देन् यू हेव् टु टेल् हू टोल्ड् टु हूम् तथापि यदि कुतूहलं तत् कथयामि पाठनाम एतत् अनुरागोदयः पाठात् उद्धृतः अस्ति महाश्वेता तारापीडं प्रति वदति अवदत् तारापीडं प्रति अवदत् एतद्रीत्या भगवान् किम् अभिधानं सर्वं लिखितुं शक्यते दशवाक्यैः संस्कृतभाषया कन्नडभाषया आङ्ग्लभाषया वा उत्तरं लिखत् टेन् सेण्टेन्स् रेखाङ्कितपदानि आश्रित्य प्रश्ननिर्माणं कृतं गन्धर्वाधिपतिः हंसः गन्धर्वाधिपतिः कः अम्बया सह स्नातुम् अभ्यागमं कया सह स्नातुम् अभ्यागमम् भगवतः सुन्दरं स्वरूपमांसीत् कस्य सुन्दरं स्वरूपमासीत् तयोः अहमीदृशी आत्मजा समुत्पन्ना डैशगन्धम् अभ्यजिग्रं कुसुमगन्धम् अभ्यजिग्रं भगवतः अशेषत्रिभुवनसुन्दरं रूपमासीत् अनया अन्ये अनार्यया निर्या निवार्यतां हृदयम् अलङ्कारं हंसः विलसमिव विलासमिव सरस्वत्या पुण्डरीकः ऋषिकुमारः योग्यताविस्तारः वृत्तबन्धोच्चितं गद्यं वेर् वी काण्ट् फैण्ड् छन्दस् देर् वी केन् गेट् द गद्यांश सो आल् दोस् दे आर् एक्स्प्लेनिङ्ग् हियर् ओके सो लैक् दिस् दे आर् एक्स्प्लेनिङ्ग् अबौट् द गद्यांश कथा सी कादम्बरीकाव्यस्य पूर्वार्धं बाणभट्टेन तथा तस्य मरणान्तरं पुत्रेण भूषणभट्टेन उत्तरार्धं लिखितं कथाप्रकारकं गद्यकाव्यमिदं बृहत्कथामाश्रित्य रचितम् सी दिस् कादम्बरी फुल् इस् नाट् रिटन् बै बाणभट्ट इन् मिडल् ओन्ली देट् बाणभट्ट डैड् देन् that Kadambari completed by this by his son Bhushana Bhat that one information we should get okay then so many appreciation for Bhana Bhat is there here one Vidya Vachaspati Vandanji Govindacharya also telling that Bhana Bhat no sati illa the prathibe there is unimaginable talent of Bhana Bhat संस्कृत भाषी मुंदे कई मुझे सो संस्कृत मीन्स वेरी ईजी फॉर दैट गाणभट्ट ओके संस्कृत गद्य साहित्यलीवन सौरभम दैट इज ऐ टोल्ड आने अनुसूदे उड़द्रागल यस नोबडी डिड नॉट क्रिएट लाइक दैट लिटरेचर स्टिल नाउ दैट मच पर्फेक्ट लिटरेचर दिस कादंबरी ಬಾಣಭಟ್ಟನ ಕೃತಿಯ ನಾಯಕಿ ಕಾದಂಬರಿ ಆದರೆ ಮುಂದೆ ಕನ್ನಡದ ಕಥಾಪ್ರಬಂಧ ಪ್ರಕಾರಕ್ಕೆ ಕಾದಂಬರಿ ಎನ್ನುವ ಹೆಸರು ಬಂತು ಸೊ ಆ್ಯಕ್ಚುಲಿ ಒನ್ ಆರ್ಟಿಕಲ್ ಆಫ್ ಬಾಣಭಟ್ಟ ಒನ್ ಬುಕ್ ಬಾಣಭಟ್ಟ ಬಾಣಭಟ್ಟಸ್ ವಿ ಕಾಲ್ಡ್ ಆಸ್ ಅ ಕಾದಂಬರಿ ಬಟ್ ನೌ ಇನ್ ಕನ್ನಡ ಇಫ್ ಯು ಗೆಟ್ ಬಿಗ್ ಬಿಗ್ ಎಸ್ಸೀಸ್
directly they will tell Kadambari, that is Kadambari, Kadambari. In library also, in public library, we'll go and ask you one Kadambari. So like that. So many people are praising about the Banabatta. ಓಕೆ ಅಲ್ಲಿ ಬೇರೆ ಬೇರೆ ಜನರು ಆ ಬಾಣಭಟ್ಟನನ್ನು ಪ್ರಶಂಸೆ ಮಾಡ್ತಾರೆ. ಆಯಿತಾ, ನಾವು 5 ಅಧ್ಯಾಯಗಳ ವ್ಯಾಕರಣ ಅಂಶವನ್ನು ನಾವು ನೋಡಿದ್ದೇವೆ. ಅಲ್ಲಿ ಸಂಧಿ ಸಮಾಸ ಕೊನೆಗೆ ಕೊಟ್ಟಿದ್ದಾರೆ ಅಲ್ವಾ. ಈಗ 6ನೇ ಪಾಠದ ಆ ವ್ಯಾಕರಣ ಅಂಶಗಳನ್ನು ನಾವು ನೋಡೋಣ. ಸಂಧಿ ವಿಭಜತ ಸಂಧಿಂ ಯೋಜಯತ ವನಾನಿಲೇನ ವನ ಅನಿಲೇನ ವನಾನಿಲೇನ ರಥೇರಿವ ರತಿ ಇವ ರಥೇರಿವ ರತಿಹಿ ಇವ. ಓಕೆ, ವಿಸರ್ಗ ಸಂಧಿ ತದ್ ರೂಪ ತದ್ರೂಪ ಮಕರ ಕೇತು ಉತ್ಪಾದಿತ ಮಕರ ಕೇತು ಋತ್ಪಾದಿತ ರ ತತಃ ತತಃ ತತಸ್ತತಃ ಸ ಧೈತ ಧೌತ ಚ ಧೌತಶ್ಚ ಶ ಮುಕುಲಿತ ಲೋಚನ ಮುಕುಲಿತ ಮುಕುಲಿತಯ ಲೋಚನ ಮುಕುಲಿತ ಲೋಚನ ಮುಕುಲಿತ ಲೋಚನ ಮುನಿ ಕುಮಾರಕಂ ಮುನೇಹೇ ಕುಮಾರಕಂ ಸುರಭೇಹ ಪರಿಮಲ ಮದೀಯ ಕಪೋಲಂ ಗುರು ಉಪದೇಶ ಅಚ್ಛೋದ ಸರಹ ಇತ್ಯಾದಿ ಆಗುತ್ತದೆ. ಸಲಿಲಂ ನಪುಂಸಕಲಿಂಗಂ ಪ್ರಥಮ ವಿಭಕ್ತಿ ಏಕವಚನ ಅಂಬಯ ಸ್ತ್ರೀಲಿಂಗಂ ತೃತೀಯ ವಿಭಕ್ತಿ ಏಕವಚನ ಅಪಶ್ಯಂ ಲಂಗ್ಲಕಾರಂ ಉತ್ತಮ ಪುರುಷ ಏಕವಚನ ಅಬ್ರವೀತ್ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ ಸ್ನಾತುಂ ಸ್ನಾ ಪ್ಲಸ್ ತುಮುನ್ ಆದಾಯ ಆ ಪ್ಲಸ್ ದ ಪ್ಲಸ್ ಲೆಪ್ ಅನ್ಯಥ ಅನ್ಯ ಪ್ಲಸ್ ಥಲ್. ಅಹಂ ಮುನಿಕುಮಾರ್ಗಂ ಅಪಶ್ಯಂ ಮಯಾ ಮುನಿಕುಮಾರ ಅದೃಶ್ಯಂ ದೃಶ್ಯತೆ ಇಸ್ಂಟ್ ಇಟ್ ನಿವಾರ್ಯತಾಂ. ನಿವಾರ್ಯತಾಂ ನಿವಾರ್ಯತಾಂ ಹೃದಯಃ ರತೇ ಬಾಷ್ಪಬಿಂದುಭಿಃ ಅರಾಜಿತಂ ಸ್ಫಟಿಕಾಕ್ಷಮಾಲಿಕಾಂ. ಇದು ನಾವು ಅಲಂಕಾರ ಪೀರಿಯಡ್ ವಿ ಸಾ ದೀಸ್ ಆಲ್ ದೀಸ್ ಥಿಂಗ್ಸ್. ದೆನ್ ವಿ ಹ್ಯಾವ್ ಟು ಸೆಲೆಕ್ಟ್ ಉಪಮಾ ಉತ್ಪ್ರೇಕ್ಷಾ 3 ಎಕ್ಸಾಂಪಲ್ಸ್ ವಿ ಹ್ಯಾವ್ ಟು ಸೆಲೆಕ್ಟ್ ಫ್ರಮ್ ದ ಲೆಸನ್ ಆ್ಯಂಡ್ ರೈಟ್ ಲಬಂತ ತ್ವಾಂತ ದಿಸ್ ಇಸ್ ಆಲ್ಸೋ ವಿ ಹ್ಯಾವ್ ಟು ಸೆಲೆಕ್ಟ್ ಫ್ರಮ್ ದ ಲೆಸನ್ ಆ್ಯಂಡ್ ರೈಟ್. ದೆನ್ ಕನ್ನಡ ಆಂಗ್ಲ ವಿ ಹ್ಯಾವ್ ಟು ಟ್ರಾನ್ಸ್ಲೇಟ್ ಆ್ಯಂಡ್ ರೈಟ್. ಸೊ ದಿಸ್ ಮಚ್ ಈಸ್ ದೇರ್ ಅಬೌಟ್ ದಿಸ್ ಚಾಪ್ಟರ್. ಓಕೆ, ಸೊ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ಓಕೆ, ನೌ ವೆನ್ ಎವರ್ ವಿ ಥಿಂಕ್ ಅಬೌಟ್ ಅವರ್ whenever we think about our chapter, means now 6th chapter we have. See, everybody are correctly preparing for the second PC board exam. Definitely it will be there. Okay, prepare for that. Definitely they will get very good marks. Along with that, soon after getting the cut off the portion, immediately we will inform you. Don't worry about that. Now, which end all, till coming that new portion, which end all lessons are, they will continue. Yes, we got the information that last few chapters they will remove. We'll see what they will do. Okay, so do read the lesson properly, refer the lesson properly. Write the worksheet answers and notes answer properly. Some extra questions also I'll put in the worksheet. So read properly, concentrate, write the answers properly, send in time. Yes, do well. All the best. Shubhamastu. Sarvebhyah dhanyavadah.